ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕೆ ನೀಲು ಕುಕಿಂಗ್. ಇವತ್ತಿನ ಈ ವಿಡಿಯೋಲಿ ನಾನು ನಿಮಗೆ ತುಂಬಾ ರುಚಿಯಾಗಿ ಎಗ್ ಬುರ್ಜಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ. ನೀವು ಕೂಡ ತಪ್ತೀರಾ, ಈ ಮೆಥಡ್ನಲ್ಲಿ ಒಂದ್ಸಲ ಎಗ್ ಬುರ್ಜಿ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಅನ್ನಕ್ಕೆ ಸೈಡ್ ಡಿಶ್ಗಾಗಿ ಅಥವಾ ಚಪಾತಿಗೆ ಸೂಪರ್ ಕಾಂಬಿನೇಷನು. ಈ ರೀತಿ ಬಿಸಿ ಬಿಸಿಯಾಗಿ ಮಾಡಿಕೊಂಡು ಬೊಟ್ಲಿಗೆ ಹಾಕಿ ಹಾಗೆ ಕೂಡ ತಿನ್ಕೋಬಹುದು, ತುಂಬಾ ಇಷ್ಟ ಆಗುತ್ತೆ. ಸೊ ಫಸ್ಟಾಗಿ ಈ ಮೊಟ್ಟೆ ಪಲ್ಯ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡೋದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಇದಕ್ಕೆ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಒಂದು 4-5 ಹಸಿ ಮೆಣಸಿನ್ಕಾಯಿ ಕೂಡ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನಮಗೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಸೊ ಹೀಗಿದ್ದಕ್ಕೆ ಒಂದು 1/2 ಟೀಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್, 1/2 ಟೀಸ್ಪೂನ್ ಆಗುವಷ್ಟು ಉಪ್ಪು, 1/2 ಟೀಸ್ಪೂನ್ ಆಗುವಷ್ಟು ಅರ್ಶಿನದ ಪುಡಿ, 1/2 ಟೀಸ್ಪೂನ್ ಆಗುವಷ್ಟು ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಯಾವುದಾದ್ರೂ ಹಾಕ್ಕೋಬೋದು. ಹಾಕ್ಕೊಂಡು ಇದಕ್ಕೆ ಒಂದೆರಡು ಟೊಮೊಟೊವನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಹೀಗೆ ಟೊಮೊಟೊವನ್ನು ಚೆನ್ನಾಗಿ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊನ ತಗೊಳ್ಳಿ, ಚೆನ್ನಾಗಿರತ್ತೆ. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಟೊಮೆಟೊನ ಮೆತ್ತಗಾಗೋ ತನಕ ಬಿಡಬೇಕು. ಈಗ ಇಷ್ಟರಲ್ಲಿ ನಾವು ಎಗ್ ಕೂಡ ಬೀಟ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು 6 ಮೊಟ್ಟೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ, ನೀವು ಸ್ವಲ್ಪ ಜಾಸ್ತಿ ಆದರೂ ತೊಗೋಬೋದು. ಹೀಗೆ ಮೊಟ್ಟೆನ ಈ ರೀತಿ ಒಂದು ಬೌಲ್ಗೆ ಹೊಡ್ಕೊಂಡು ಹಾಕ್ಕೊಳ್ಳಿ. ನಾನು ತಗೊಂಡಿರೋ ಈ ಕ್ವಾಂಟಿಟಿಗೆ 4 ಜನ ಆರಾಮಾಗಿ ಸೈಡ್ ಡಿಶ್ಗಾಗಿ ತಿನ್ಕೋಬೋದು. ಹೀಗೆ ಮೊಟ್ಟೆನ ಈ ರೀತಿ ಫೋರ್ಕಲ್ಲಾಗಲಿ ಅಥವಾ ವಿಸ್ಕರಲ್ಲಾಗಲಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಇದನ್ನ ಬೀಟ್ ಮಾಡ್ಕೊಳೋ ಟೈಮಲ್ಲಿ ಇದಕ್ಕೆ ಜಸ್ಟ್ 1/2 ಪಿಂಚ್ ಆಗುವಷ್ಟು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಇದನ್ನ ಒಂದು 3-4 ನಿಮಿಷದ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪಕ್ಕ ಎತ್ತಿಟ್ಕೊಳ್ಳಿ. ನೋಡಿ, ಇನ್ನೊಂದು ಕಡೆ ನಮಗೆ ಟೊಮೆಟೊವನ್ನು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಸಾಫ್ಟಾಗಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗೋಗ್ಬಿಡಬೇಕು. ಹೀಗೆ ಈ ರೀತಿ ಸೆಂಟರ್ಗೆ ಸ್ವಲ್ಪ ಪ್ಲೇಸ್ ಮಾಡ್ಕೊಂಡೋದಕ್ಕೆ ಜಸ್ಟ್ 1/2 ಟೀಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಮತ್ತು ಎಣ್ಣೆ ಬಿಸಿ ಆದಮೇಲೆ ಹೀಗೆ ಮೊಟ್ಟೆ ಮಿಕ್ಸರ್ನ ಎತ್ಕೊಂಡು ಇದರಲ್ಲಿ ಹಾಕ್ಕೊಳ್ಳಿ. ಈ ರೀತಿ ಎಗ್ ಮಿಕ್ಸ್ಚರ್ ಎಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಒಂದು 3-4 ನಿಮಿಷ ಒಳಗಡೆ ನೋಡಿ, ನಮಗೆ ರೀತಿ ಮೊಟ್ಟೆ ಎಲ್ಲ ಬೆಂದು ಚೆನ್ನಾಗಿ ಫ್ರೈ ಆಗಿರತ್ತೆ. ಸೊ ಹೀಗಿದ್ದಕ್ಕೇ ಸ್ವಲ್ಪ ಸಂದ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮೊಟ್ಟೆ ಎಲ್ಲ ಬೆಂದು ಚೆನ್ನಾಗಿ ಫ್ರೈ ಆದಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಬೇಕು. ತುಂಬ ಜಾಸ್ತಿ ಹೊತ್ತು ನಾವು ಮೊಟ್ಟೆ ಬೆಂದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬ ಡ್ರೈ ಡ್ರೈ ಆಗಿಬಿಡತ್ತೆ, ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಮೊಟ್ಟೆ ಬೆಂದ ತಕ್ಷಣ ಸ್ವಲ್ಪ ಫ್ರೈ ಆದಮೇಲೆ ಸ್ಟೌನ ಆಫ್ ಮಾಡ್ಕೊಂಬಿಡಿ. ಅಷ್ಟೇ ನಮಗೆ ಟೇಸ್ಟಿಯಾಗಿ ಎಗ್ ಬುರ್ಜಿ ಅನ್ನೋದು ರೆಡಿ ಆಗಿಬಿಟ್ಟಿದೆ. ತುಂಬಾ ಚೆನ್ನಾಗಿರುತ್ತೆ, ಅನ್ನಕ್ಕೆ ಕೂಡ ಇದನ್ನ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಹಾಗೆ ಮಕ್ಕಳಿಗೆ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ. ಮತ್ತಷ್ಟು ಇದೇ ಥರ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪೀಸ್ಗಾಗಿ ಕೆ ನೀಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ. ಆ ರೀತಿ ಮಾಡೋದ್ರಿಂದ ನಾನು ಮಾಡುವ ಎಲ್ಲ ರೆಸಿಪೀಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಥ್ಯಾಂಕ್ ಯು.